ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 191. ನಾಮಾಂಕಿತ ಕ್ರೈಸ್ತ ಸಭೆಗೆ ಗಂಭೀರವಾದ ತಪ್ಪು ವಿವರಣೆಯನ್ನು ಪರಿಚಯಿಸಲಾಗಿದೆ. ಅದೇನೆಂದರೆ, ವಾಗ್ದಾನ ಮಾಡಲ್ಪಟ್ಟ ರಾಜ್ಯವು ಅದರ ಪ್ರಸ್ತುತ ಪರಿಸ್ಥಿತಿಯನ್ನು ನಾಮಾಂಕಿತ ಸಭೆ ಮತ್ತು ಅದರ ವಿಶ್ವಾಸಿಗಳ ಹೃದಯದಲ್ಲಿ ನಡೆದ ಕೃಪಾಕಾರ್ಯವೆಂದು ಮತ್ತು ಎಷ್ಟರ ಮಟ್ಟಿಗೆ ಈ ತಪ್ಪಾದ ಅರ್ಥವು ಆಚರಣೆಯಲ್ಲಿದೆ ಎಂದರೆ, ಪ್ರಸ್ತುತವಿರುವ ನಾಮಾಂಕಿತ ಸಭೆಯ ಲೋಕದೊಂದಿಗಿನ ಅಪವಿತ್ರ ಮೈತ್ರಿ ಮತ್ತು ಆಡಳಿತದ ದೆಸೆಯಿಂದ ಇದು ಭೂಲೋಕದ ಮೇಲೆ ದೇವರ ರಾಜ್ಯದ ಆಳ್ವಿಕೆಯಾಗಿದೆ ಎಂದು ತಪ್ಪಾಗಿ ನಂಬಲಾಗಿದೆ. ಕ್ರೈಸ್ತ ಸಭೆಯು ದೇವರ ಆಳ್ವಿಕೆಯಾಗಿದೆ ಎಂಬುದರಲ್ಲಿ ನಿಜವಾಗಿಯೂ ಒಂದು ಅರ್ಥವಿದೆ ಮತ್ತು ವಿಶ್ವಾಸಿಗಳ ಹೃದಯಗಳಲ್ಲಿ ಕೃಪಾಕಾರ್ಯವು ಜಾರಿಯಲ್ಲಿದೆ. ಆದರೆ ಇವೆಲ್ಲವನ್ನು ಪರಿಗಣಿಸಲು ಮತ್ತು ಭವಿಷ್ಯದಲ್ಲಿನ ಯಥಾರ್ಥವಾದ ದೇವರ ರಾಜ್ಯವು ಇನ್ನೂ ಸಮಸ್ತ ಪರಲೋಕದ ಅಡಿಯಲ್ಲಿ ಸ್ಥಾಪಿತವಾಗಬೇಕಾಗಿದೆ ಮತ್ತು ಅದರಲ್ಲಿ ದೇವರ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆಯೇ ಭೂಲೋಕದಲ್ಲಿಯೂ ನೆರವೇರುವುದು ಎಂಬುದನ್ನು ನಿರಾಕರಿಸುವುದು ನಮ್ಮ ಕರ್ತನಿಂದ, ಅಪೋಸ್ತಲರಿಂದ ಮತ್ತು ಪ್ರವಾದಿಗಳಿಂದ ತಮ್ಮನ್ನು ಉತ್ತೇಜಿಸುವಂತೆ ಮತ್ತು ಈ ಲೋಕವನ್ನು ಜಯಿಸಲು ಸಹಾಯ ಮಾಡುವಂತೆ ಮಾಡಲ್ಪಟ್ಟಿರುವ ಪ್ರಬಲವಾದ ವಾಗ್ದಾನಗಳನ್ನು ವ್ಯರ್ಥಗೊಳಿಸುವ ಅರ್ಥಹೀನನಾಗಿ ಮಾಡುವ ಹುಚ್ಚು ಪ್ರಯತ್ನವಾಗಿದೆ. ನಮ್ಮ ಕರ್ತನ ಸಾಮ್ಯಗಳಲ್ಲಿ ಸಭೆಯನ್ನು ಪದೇ ಪದೇ ರಾಜ್ಯವೆಂಬುದಾಗಿ ಕರೆಯಲಾಗಿದೆ. ಅಪೋಸ್ತಲರುಗಳು ಈ ಬಗ್ಗೆ ಅದು ಕ್ರಿಸ್ತನು ಈಗ ಆಳುತ್ತಿರುವ ರಾಜ್ಯವಾಗಿದೆ ಎಂದು ಮಾತನಾಡುತ್ತಾ, ದೇವರು ತಮ್ಮನ್ನು ಅಂಧಕಾರದ ರಾಜ್ಯದಿಂದ ಆತನ ಪ್ರಿಯ ಮಗನ ಬೆಳಕಿನ ರಾಜ್ಯಕ್ಕೆ ಮಾರ್ಪಡಿಸುವನೆಂದು ಹೇಳುತ್ತಾರೆ. ಕ್ರಿಸ್ತನನ್ನು ಈಗ ಅಂಗೀಕರಿಸಿದರುವ ನಾವುಗಳು ಆತನು ಕೊಂಡುಕೊಂಡ ಸಾಮ್ರಾಜ್ಯದ ಹಕ್ಕನ್ನು ಗ್ರಹಿಸಿಕೊಳ್ಳುತ್ತೇವೆ ಮತ್ತು ಆತನಿಗೆ ಆ ಭಾರಿಯಾಗಿದ್ದು ಆತನು ಅದನ್ನು ಒತ್ತಾಯದಿಂದ ಈ ಲೋಕದಲ್ಲಿ ಸ್ಥಾಪಿಸುವ ಮುನ್ನವೇ ಸ್ವಯಂ ಪ್ರೇರಿತ ವಿಧೇಯತೆಯನ್ನು ಸಮರ್ಪಿಸುವವರಾಗಿದ್ದೇವೆ. ನಾವು ಆತನು ಜಾರಿಗೆ ತರುವ ನೀತಿಯ ನಿಯಮಗಳನ್ನು ಮತ್ತು ಪ್ರಸ್ತುತದಲ್ಲಿ ಭೂಲೋಕದ ಅರಸನಾದ ಅಪಹರಣಕಾರನು ಬೆಂಬಲಿಸುವ ಅಂಧಕಾರದ ರಾಜ್ಯದ ನಡುವಣ ವ್ಯತ್ಯಾಸವನ್ನು ಗ್ರಹಿಸುವವರಾಗಿದ್ದೇವೆ. ದೇವರ ವಾಗ್ದಾನಗಳ ಮೇಲಿನ ನಂಬಿಕೆಯು ಈ ರೀತಿಯಲ್ಲಿ ನಮ್ಮ ನಿಷ್ಠೆಯನ್ನು ಬದಲಾಯಿಸುತ್ತದೆ ಮತ್ತು ನಾವು ನಮ್ಮನ್ನು ನೂತನ ಅರಸ ಪ್ರಜೆಗಳು ಎಂದು ಎಣಿಕೆ ಮಾಡಿಕೊಳ್ಳುತ್ತೇವೆ ಮತ್ತು ಆತನ ಕೃಪೆಯಿಂದ ಇನ್ನೂ ಅಧಿಕಾರ ಮತ್ತು ಮಹಿಮೆಯೊಂದಿಗೆ ಸಿದ್ಧಪಡಿಸಬೇಕಾಗಿರುವ ಆ ರಾಜ್ಯದಲ್ಲಿ ಆತನೊಂದಿಗೆ ಜೊತೆ ಬಾಧ್ಯಸ್ಥರಾಗುತ್ತೇವೆ. ಆದರೆ ಈ ವಸ್ತುಸ್ಥಿತಿ ಅಂತಿಮವಾಗಿ ಕ್ರಿಸ್ತನ ರಾಜ್ಯವು ಸಮುದ್ರದಿಂದ ಸಮುದ್ರದವರೆಗೂ, ನದಿಯಿಂದ ಭೂಮಿಯ ಕಟ್ಟಕಡೆಯವರೆಗೂ ಆಳಲಿ. ಕೀರ್ತನೆ 72:8 ಎಂಬ ವಾಗ್ದಾನವನ್ನು ಯಾವುದೇ ರೀತಿಯಲ್ಲಿ ರಾಜ್ಯವನ್ನು ರದ್ದುಪಡಿಸುವುದಿಲ್ಲ. ಆತನ ರಾಜ್ಯವು ಶಾಶ್ವತ ರಾಜ್ಯ. ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು. ದಾನಿಯೇಲ 7:27. ಸ್ವರ್ಗ ಮಾರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸುಕ್ರಿಸ್ತನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಫಿಲಿಪ್ಪ 2:10. ನಿಜವಾಗಿ ಹೇಳುವುದಾದರೆ ಈಗ ಚಿಕ್ಕ ಹಿಂಡಿನ ಆಯ್ಕೆಯು ಆ ವಾಗ್ದಾನಗಳನ್ನು ದೃಢೀಕರಿಸುತ್ತದೆ. ನಮ್ಮ ಕರ್ತನ ಸಾಮ್ಯಗಳನ್ನು ಜಾಗರೂಕತೆಯಿಂದ ಪರಿಶೀಲಿಸಿದಾಗ ಅವುಗಳು ನಮಗೆ ಬರಲಿರುವ ಅಥವಾ ಸಿದ್ಧಪಡಿಸಲಿರುವ ದೇವರ ರಾಜ್ಯವು ಭವಿಷ್ಯದಲ್ಲಿರುವಂಥದ್ದು ಮತ್ತು ಅದು ಸಹಜವಾಗಿ ರಾಜನು ಬರುವವರೆಗೂ ಆಗದ ಸಂಗತಿಯಾಗಿದೆ. ಈ ರೀತಿಯಲ್ಲಿ ಯುವ ಶ್ರೀಮಂತನ ಸಾಮ್ಯದಲ್ಲಿ ತಾನು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂತಿರುಗಿ ಬರಬೇಕೆಂದು ದೂರದ ದೇಶಕ್ಕೆ ಹೋಗುತ್ತಾನೆ. ಲೂಕ 19:11-15 ಮುಂತಾದವುಗಳು ಸ್ಪಷ್ಟವಾಗಿ ರಾಜ್ಯದ ಸ್ಥಾಪನೆಯನ್ನು ಕ್ರಿಸ್ತ ಹಿಂದಿರುಗಿ ಬರೋಣದಲ್ಲಿ ಕಂಡುಕೊಳ್ಳುತ್ತವೆ. ಬಹಳ ವರ್ಷಗಳ ನಂತರ ಕರ್ತನು ಸಭೆಗೆ ಕಳುಹಿಸಿದ ಸಂದೇಶದಲ್ಲಿ, ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು, ಪ್ರಕಟಣೆ 2:10 ಎಂದು ಹೇಳುವವನಾಗಿದ್ದಾನೆ. ಆದುದರಿಂದ ಆತನೊಂದಿಗೆ ಆಳ್ವಿಕೆ ಮಾಡುವವರು ಅರಸರುಗಳು ಈ ಜೀವಿತದಲ್ಲಿ ಕಿರೀಟ ಧಾರಣೆಗೊಳ್ಳುವುದಲ್ಲ ಅಥವಾ ಅರಸನಾಗಿ ಆಳುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ